ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಸ್ಪೋರ್ಟ್ಸ್ ಮಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕ್ರಿಕೆಟ್ ಲೋಕದಲ್ಲಿ ಅತ್ಯಂತ ಬಲಿಷ್ಠ ತಂಡವಾಗಿ ಬೆಳೆದಿರುವ ಭಾರತ ತಂಡ ಇತ್ತೀಚಿನ ದಿನಗಳಲ್ಲಿ ICC ಟೂರ್ನಮೆಂಟ್ಗಳಲ್ಲಿ ಫೈನಲ್ಗೂ ಹೋಗುವುದೇ ಲೀಗ್ ಹಂತದಲ್ಲಿ ವಾಪಸ್ಸಾಗ್ತಿದೆ. ಈಗ ಭಾರತ ತಂಡದಲ್ಲಿರುವುದು ಬಲಿಷ್ಠ ಆಟಗಾರರು, ಆದರೆ ಕಳಪೆ ನಾಯಕತ್ವದಿಂದ ಭಾರತ ತಂಡ ICC ಸರಣಿಗಳಲ್ಲಿ ಬಂದ ಪುಟ್ಟ ಹೋದ ಪುಟ್ಟ ಅನ್ನುವಂತೆ ನಡೆದುಕೊಳ್ತಾ ಇದೆ. ಇಲ್ಲಿ ರೋಹಿತ್ ಶರ್ಮಾ ನಾಯಕತ್ವದ ಬಗ್ಗೆ ಭಾರೀ ಟೀಕೆಗಳು ಕೇಳಿಬರ್ತಿವೆ. ಏಷ್ಯಾ ಕಪ್ನಲ್ಲಿ ಕೂಡ ಭಾರತ ಫೈನಲ್ಗೂ ಹೋಗದೇ ಲೀಗ್ ಹಂತದಲ್ಲಿ ಭಾರತ ಮುಖಭಂಗ ಅನುಭವಿಸಿ ಬೇಗನೆ ಹೊರಬೀಳಬೇಕಾಯಿತು. ಈ T20 ವರ್ಲ್ಡ್ ಕಪ್ನಲ್ಲಿ ಸೆಮಿಫೈನಲ್ನಲ್ಲಿ ಭಾರತ ಹೀನಾಮಯಿಗೆ ಸೋತು ಹೊರಬೀಳಬೇಕಾಯಿತು. ಈಗ ಎಲ್ಲರೂ ಧೋನಿ ನಾಯಕತ್ವವನ್ನು ನೆನಪಿಸಿಕೊಳ್ತಾ ಇರೋದು 2007 ಮೊದಲು T20 ವರ್ಲ್ಡ್ ಕಪ್ನಲ್ಲಿ ಧೋನಿಗೆ ನಾಯಕತ್ವ ಜವಾಬ್ದಾರಿಯನ್ನು ನೀಡಲಾಗಿತ್ತು. ಆಗ ಭಾರತ ತಂಡ ಕೆಟ್ಟ ಫಾರ್ಮ್ನಲ್ಲಿ ಕೂಡ ಇರುತ್ತೆ. ಆ ಹೊತ್ತಿಗಾಗಲೇ 2007 ಏಕದಿನ ವಿಶ್ವಕಪ್ನಲ್ಲಿ ಬಾಂಗ್ಲಾದೇಶ ಹಾಗೂ ಶ್ರೀಲಂಕಾಗೆ ಸೋತ ಭಾರತ ಲೀಗ್ ಹಂತದಲ್ಲಿ ಮನೆಗೆ ಮರಳಿತ್ತು. ಆಗ BCCI ಕ್ರಿಕೆಟ್ ದಿಗ್ಗಜರಾದ ಸಚಿನ್ ತೆಂಡೂಲ್ಕರ್, ಸೌರವ್ ಗಂಗೂಲಿ, ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆಯಂತಹ ಆಟಗಾರರಿಗೆ ಕೂಗು ಕೊಟ್ಟು ಹೊಸ ತಂಡವನ್ನು ರೆಡಿ ಮಾಡಿ ಧೋನಿಗೆ ನಾಯಕತ್ವವನ್ನು ಕೊಟ್ಟು ಸೌತ್ ಆಫ್ರಿಕಾದಲ್ಲಿ ನಡೆದ ಮೊದಲ T20 ವರ್ಲ್ಡ್ ಕಪ್ಗೆ ಕಳುಹಿಸಲಾಗಿತ್ತು. ಕ್ರಿಕೆಟ್ ಪಂದ್ಯದಲ್ಲೆಲ್ಲ ವೇಗದ ಪಿಚ್ನಲ್ಲಿ ಭಾರತದ ಆಟ ನಡೆಯಲ್ಲ, ಭಾರತ ಆದಷ್ಟು ಬೇಗನೆ ಮನೆಗೆ ಹೋಗುತ್ತೆ ಅಂತ ತಿಳಿದುಕೊಂಡಿದ್ದರು. ಆದರೆ ಧೋನಿಯ ಚಾಣಾಕ್ಷ ನಾಯಕತ್ವಕ್ಕೆ ಇಡೀ ಕ್ರಿಕೆಟ್ ಜಗತ್ತು ಬಹುಪರ ಕೇಳುವಂತೆ ಧೋನಿ ಮೊದಲ ವಿಶ್ವಕಪ್ಪನ್ನು ಗೆದ್ದು ಬೀಗಿದರು. ರೋಹಿತ್ ಶರ್ಮಾ ಕೂಡ ಆ ವಿಶ್ವಕಪ್ನಲ್ಲಿ ಆಡಿದ್ರು ಅನ್ನೋದನ್ನು ಮರೆಯೋ ಹಾಗಿಲ್ಲ. RP ಸಿಂಗ್, ಇರ್ಫಾನ್ ಪಠಾಣ್, ಹರ್ಭಜನ್ ಸಿಂಗ್, ಶ್ರೀಶಾಂತ್, ಯುವರಾಜ್ ಸಿಂಗ್, ಜೋಗಿಂದರ್ ಶರ್ಮಾ, ರಾಬಿನ್ ಉತ್ತಪ್ಪ ಮತ್ತು ರೋಹಿತ್ ಶರ್ಮಾರಂಥ ಹೊಸ ಮುಖಗಳನ್ನು ಚೆನ್ನಾಗಿ ಬಳಸಿಕೊಂಡ ಧೋನಿ ಮೊದಲ ವಿಶ್ವಕಪ್ ಎತ್ತಿ ಹಿಡಿದರು. ICCಯ ಎಲ್ಲ ಟ್ರೋಫಿ ಗೆದ್ದ ಮೊದಲ ನಾಯಕ ಕೂಡ ಧೋನಿ. ಅದಲ್ಲದೆ 2011 ಏಕದಿನ ವಿಶ್ವಕಪ್, ಚಾಂಪಿಯನ್ ಟ್ರೋಫಿ, ಏಷ್ಯಾ ಕಪ್, IPL ಟ್ರೋಫಿ, ಕೆಲವು ವರ್ಷ ಟೆಸ್ಟ್ ಗದಿಯನ್ನು ಕೂಡ ಗೆದ್ದುಕೊಂಡರು. ಧೋನಿ ನಾಯಕತ್ವಕ್ಕೂ ರೋಹಿತ್ ನಾಯಕತ್ವಕ್ಕೂ ಅಜಗಜಾಂತರ ವ್ಯತ್ಯಾಸವಿದ್ದು ಶಾಂತ ಸ್ವಭಾವದಿಂದ ಧೋನಿ ಒತ್ತಡವನ್ನು ನಿಭಾಯಿಸೋದ್ರಿಂದಲೇ ಧೋನಿಗೆ ಕೂಲ್ ಕ್ಯಾಪ್ಟನ್ ಅಂತ ಕೂಡ ಕರೆಯಲಾಯಿತು. ರೋಹಿತ್ ಧೋನಿಯ ನಾಯಕತ್ವದಲ್ಲಿ ತಮ್ಮ ಕೆರಿಯರ್ ಅನ್ನು ಆರಂಭಿಸಿದ್ದರು. ಅವರು ಗರಡಿಯಲ್ಲಿ ಬೆಳೆದಿದ್ದಾರೆ ಕೂಡ. ಆದರೆ ಧೋನಿಯಲ್ಲಿರುವ ಯಾವ ನಾಯಕತ್ವ ಗುಣವೂ ರೋಹಿತ್ಗಿಲ್ಲ. ಕೊಹ್ಲಿ ನಾಯಕತ್ವ ಕೂಡ ರೋಹಿತ್ಗಿಂತ ಹೊರತಾಗಿಲ್ಲ. ಇವರು ಧೋನಿಯಿಂದ ಕಲಿಯಬೇಕಾದ್ದು ಇನ್ನೂ ಎಷ್ಟೋ ವಿಷಯಗಳು ಇವೆ ಅನ್ನೋದು ಸುಳ್ಳಲ್ಲ. ಈಗ ರೋಹಿತ್ ನಾಯಕತ್ವದ ಮೇಲೆ ತೂಗುಗತ್ತಿ ನೇತಾಡ್ತಿದ್ದು ಹೊಸ ನಾಯಕನ ಹುಡುಕಾಟದಲ್ಲಿ ಮುಂದಾಗಿದೆ. BCCI 2024 T20 ವರ್ಲ್ಡ್ ಕಪ್ ವೇಳೆಗೆ ಹೊಸ ನಾಯಕನೊಂದಿಗೆ ಕಣಕ್ಕಿಳಿಯುವ ಇರಾದೆಯನ್ನು ವ್ಯಕ್ತಪಡಿಸಿದೆ. ಇನ್ನು 2024 ವಿಶ್ವಕಪ್ ವೇಳೆಗೆ ಹಿರಿಯ ಆಟಗಾರರಿಗೆ ಕೂಗು ಕೊಟ್ಟು T20 ಮಾದರಿಗೆ ಹೊಂದಿಕೊಳ್ಳುವ ಹೊಸ ತಂಡ ಕಟ್ಟೋದಾಗಿ ಕೂಡ BCCI ಹೇಳಿಕೊಂಡಿದೆ. ಫ್ರೆಂಡ್ಸ್, ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.